ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸಿ ಟಿ ಕೌನ್ಸಿಲಿಂಗ್ ಎರಡ ವಿದ್ಯಾರ್ಥಿಗಳು ಹಾಜರಾಗಬೇಕಂತ ಅಂದ್ಕೊಂಡಿದ್ರ ಅವರಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ ಮಾಹಿತಿಗಳನ್ನ ರಿಲೇಟೆಡ್ ಆಗಿ ಕೊಡ್ತೀವಿ ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ ಅಪ್ಡೇಟ್ಸ್ಗಳು ಡೈಲಿ ಚಾನಲಲ್ಲಿ ಕೂಡ ಬರ್ತಾ ಹೋಗ್ತವೆ ಮೇ ಮೋರ್ ಇನ್ಫಾರ್ಮೇಷನ್ಗೆ ನಮ್ಮನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡ್ಬೋದು ಇಲ್ಲಿ ಆಗಿ ಕೌನ್ಸಿಲಿಂಗ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಸೀಟ್ ಇದು ವರ್ಷ ವರ್ಷ ಇದೇ ರಾಗ ಅದೇ ರಾಗ ಅದೇ ಹಾಡು ಅಂತ ಒಂಥರ ಯಾವ ರೀತಿ ಆಗೋಗಿದೆ ಅಂದರೆ ಬೇಕಾಗಿ ಡಿಲೇ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಈ ರೀತಿ ಆಗ್ತಾ ಇದೆ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿ ತೊಂದರೆಗೆ ಏಡಾಗಿ ಈಡಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಈ ವರ್ಷ ಮೂರು ಮೂರು ಎಕ್ಸಾಮ್ ಬಂತು ಈಗ ನೀಟ್ ಬಂತು ಈಗ ಮತ್ತೆ ಮುಂದೂಡಿಕೆ ಮಾಡಿದ್ದಾರೆ ಸದ್ಯದ ಮಟ್ಟಿಗೆ ಸಿ ಡಿ ಕೌನ್ಸಿಲಿಂಗು ಆಗಿದ್ದರೆ ಜುಲೈ ತಿಂಗಳಲ್ಲಿ ಕೂಡ ಕೌನ್ಸಿಲಿಂಗ್ ಶುರು ಆಗಬೇಕಿತ್ತು ಶುರುವಾಗಬೇಕಿತ್ತು ಆದರೆ ಮತ್ತೆ ಮುಂದೂಡಿಕೆ ಆಗಿದೆ ಕಾರಣ ಇಷ್ಟೇ ನೀಟ್ದು ಕೌನ್ಸಿಲಿಂಗ್ ಶುರು ಆಗಿಲ್ಲ ಈ ಮಂತ್ ಲಾಸ್ಟ್ ವೀಕ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಿಮ್ಮದು ಈಗ ಸ್ಟೇಟ್ ಬೋರ್ಡ್ದು ಕರ್ನಾಟಕ ಸ್ಟೇಟ್ ಬೋರ್ಡ್ದು ಸಿ ಟಿ ನೀಟ್ ಎರಡನ್ನು ಒಟ್ಟಿಗೆ ಮಾಡ್ತೀವಿ ಅಂತ ಹೇಳಿದರು ನಿಮಗೆ ಗೊತ್ತಿರೋ ಹಾಗೆ ಒಂದು ವೀಕ್ ಆದಮೇಲೆ ನೀಟ್ ಕೌನ್ಸಿಲಿಂಗ್ ಶುರು ಆಗಿ ನೆಕ್ಸ್ಟ್ ವೀಕ್ಗೆ ನಾವು ಸಿ ಟಿ ಕೌನ್ಸಿಲಿಂಗ್ ಶುರು ಮಾಡ್ತೀವಿ ಅಂತೇಳಿ ಈ ಹಿಂದೆ ಅನೌನ್ಸ್ಮೆಂಟ್ ಕೂಡ ಮಾಡಿದರು ಬಟ್ ನೀಟ್ ಕೌನ್ಸಿಲಿಂಗ್ ಕೂಡ ಡಿಲೇ ಆಗಿದೆ ಆ ನಿಟ್ಟಿನಲ್ಲಿ ಸಿ ಟಿ ಕೌನ್ಸಿಲಿಂಗ್ ಕೂಡ ಡಿಲೇ ಆಗುತ್ತೆ ಈ ಮಂತ್ ಎಂಡಿಗೆ ಮಾಡುವ ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ನಡೀತಾ ಇದೆ ಇಂಥೆಲ್ಲ ಬೆಳವಣಿಗೆ ನಡೀತಾ ಇದೆ ಇದೇ ಕಾರಣಕ್ಕಾಗಿ ಸಿ ಟಿ ವಿದ್ಯಾರ್ಥಿಗಳು ಮೂರು ಡೇಸ್ ಇನ್ನೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ ಮಾಡೋದಕ್ಕಾಗುದಿಲ್ಲ ಬೇರೆ ಆಪ್ಷನ್ ಎಲ್ಲ ವೇಟ್ ಮಾಡಿ ಇದು ಇವತ್ತಿನ ಅಪ್ಡೇಟ್ ಥ್ಯಾಂಕ್ ಯು